ಈಗಾಗಲೇ ನೀವು ಕೆಲವ ದಿನಗಳಿಂದ ನೋಡ್ತಾ ಇದ್ದೀರಿ, ಬೇವಿನ ಗಿಡಗಳು ಎಲ್ಲ ಕಡೆಗೆ ಒಣಗ್ತಾ ಇದ್ದಾವೆ. ಇದೊಂದು ವೈರಸ್ ಅಟ್ಯಾಕ್ ಆಗಿ ಈ ಥರ ಆಗ್ತಾ ಇದೆ. ದಯವಿಟ್ಟು ಈ ವಿಡಿಯೋ ಮಾಡೋ ಉದ್ದೇಶ ಗಿಡ ಮರಗಳನ್ನು, ಬೇವಿನ ಗಿಡಗಳನ್ನು ಉಳಿಸುವ ಕಡೆಗೆ ನೀವೆಲ್ಲರೂ ಕೈ ಜೋಡಿಸಬೇಕು. ಈಗಾಗಲೇ ಒಣಗ್ತಾ ಇದ್ದೇವೆ ಅಂತೇಳಿ ಗಿಡ ಮರಗಳನ್ನು, ಬೇವಿನ ಗಿಡಗಳನ್ನು ಕಡಿದು ಹಾಕ್ತಾ ಇದ್ದಾರೆ. ದಯವಿಟ್ಟು ಯಾರು ಕಡಿಯಬೇಡಿ. ಮುಂದೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಿಗುರುವಿಕೆ ಬರುತ್ತೆ. ಕೇವಲ ಎಲೆ ಮಾತ್ರ ಒಣಗುತ್ತೆ, ಬಡ್ಡೆ ಮತ್ತು ಎಲ್ಲ ಹಸಿಯಾಗಿರುತ್ತೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಬೇವಿನ ಗಿಡಗಳನ್ನು ಉಳಿಸಬೇಕು. ಇವತ್ತು ರೈತ ಬಾಂಧವರಲ್ಲಿ ಮತ್ತು ಪರಿಸರ ಪ್ರೇಮಿಗಳಲ್ಲಿ ಮತ್ತು ತಮ್ಮ ತಮ್ಮ ಊರಿನಲ್ಲಿರುವಂಥ ಯುವಕರಲ್ಲಿ ಮನವಿ ಮಾಡಿಕೊಳ್ತೀನಿ. ದಯವಿಟ್ಟು ಯಾರಾದರೂ ಕಡಿಯೋಕ್ಕೆ ಮುಂದಾದರೆ ದಯವಿಟ್ಟು ಎಲ್ಲರೂ ಬೇವಿನ ಗಿಡಗಳನ್ನು ತಡೆ ಮಾಡಿ ಅದಕ್ಕೆ ರಕ್ಷಣೆ ಮಾಡಬೇಕು. ಇವತ್ತು ಬೇವಿನ ಗಿಡ ಎಲೆ ಮಾತ್ರ ಒಣಗಿದೆ, ಬೇಸಿಗೆ ಕಾಲದಲ್ಲಿ ಮತ್ತೆ ಚಿಗುರುವಿಕೆ ಬರುತ್ತೆ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಮತ್ತೊಮ್ಮೆ, ದಯವಿಟ್ಟು ಬೇವಿನ ಗಿಡವನ್ನು ಯಾರು ಕಡಿಯಬೇಡಿ ಮತ್ತು ಚಿಗುರುವಿಕೆ ಬರುತ್ತೆ. ದಯವಿಟ್ಟು ಪರಿಸರ ಉಳಿಸುವ ಕಡೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರಲಿ. ಗಿಡಮರಗಳನ್ನು ಬೆಳೆಸುವ ಕಡೆಗೆ ನಾವೆಲ್ಲರೂ ಮುಂದಾಗೋಣ. ಇವತ್ತು ಬೇವಿನ ಗಿಡ ಎಲೆ ಮಾತ್ರ ಒಣಗಿದೆ, ಮುಂದೊಂದು ದಿನ ಮತ್ತೆ ಬೇಸಿಗೆ ಕಾಲದಲ್ಲಿ ಚಿಗುರುವಿಕೆ ಬರುತ್ತೆ. ದಯವಿಟ್ಟು ಯಾರು ಕಡಿಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.